ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸ್ವಿಯ ಮೇ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಮೇ ತಿಂಗಳಿನಲ್ಲಿ 2022 ಇಸ್ವಿಯಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಗಳಿವರಿಗೆ ಯಾವ ರೀತಿಯಂತ ಯೋಗ ಫಲಿತಾಂಶಗಳಿದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ಮಾಸ ಭವಿಷ್ಯ ಅನ್ನೋದು ಪ್ರತಿಯೊಂದು ರಾಶಿಯವರಿಗೂ ಕೂಡ ಮುಖ್ಯವಾಗಿರೋದ್ರಿಂದಾಗಿ ಅವರ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ, ಆರ್ಥಿಕ ಭಾಗದ ಕುರಿತಾಗಿ, ಕುಟುಂಬದ ವ್ಯವಹಾರಗಳ ಕುರಿತಾಗಿ, ಈ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿರಬಹುದು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳಲ್ಲೇ 11ನೇ ರಾಶಿಯಾಗಿರುವಂತಹ ಕುಂಭ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದು ಯಾವ ವಿಧವಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ಈ ಒಂದು ಕುಂಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದು ಯಾವ ವಿಧವಾಗಿದೆ ಅಂತ ನೋಡಿದಾಗ, ಕುಂಭ ರಾಶಿಯಲ್ಲಿರುವಂಥವ್ರಿಗೆ ಮೊದಲನೇದಾಗಿ ಈ ಒಂದು ವೃತ್ತಿಪರದಂಥ ದೃಷ್ಟಿಕೋನದಲ್ಲಿ ನೋಡಿದಾಗ ಕುಂಭ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಉತ್ತಮವಾಗಿರ್ತದೆ. ಉದ್ಯೋಗದಲ್ಲಿರುವಂಥವ್ರಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ. ಈ ಸಮಯದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಜನರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಗ್ತಾ ಹೋಗ್ತದೆ. ಅದಲ್ಲದೆ ಕೆಲಸ ಮಾಡುವವರಿಗೆ ಬಡ್ತಿ ಸಿಗ್ತದೆ. ವಿದೇಶದಲ್ಲಿ ನೆಲೆಸಿರುವವರಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ. ಹೊಸ ಉದ್ಯೋಗ ಅವಕಾಶಕ್ಕಾಗಿ ಪ್ರಯತ್ನಿಸುತ್ತೀರಿ, ಯಶಸ್ಸನ್ನು ಖಂಡಿತ ಪಡ್ಕೊಳ್ತೀರಿ. ಈ ವಿಧವಾಗಿ ಒಟ್ಟಾರೆಯಾಗಿ ಉದ್ಯೋಗ ಪರವಾಗಿ ಬಹಳ ಉತ್ತಮವಾದಂತಹ ಫಲಿತಾಂಶವನ್ನು ಕುಂಭರಾಶಿಯಲ್ಲಿರುವವರು ಪಡ್ಕೊಳ್ತಿದ್ದೀರಿ. ಬಡ್ತಿಯನ್ನು ಪಡ್ಕೊಳ್ಳುವಂಥದ್ದು, ಉತ್ತಮವಾದಂಥ ಅವಕಾಶಗಳನ್ನು, ಉದ್ಯೋಗ ಅವಕಾಶಗಳನ್ನು ಪಡೆಯುವಂಥವ್ರು ಉದ್ಯೋಗ ಅವಕಾಶಗಳನ್ನು ಪಡ್ಕೊಳ್ತೀರಿ. ವಿದೇಶಿ ಪ್ರಯಾಣವನ್ನು ಕೂಡ ಬೆಳೆಸುವಂತಹ, ಒಂದು ವಿದೇಶದಲ್ಲಿ ನೆಲೆಸಿ ಉದ್ಯೋಗ ಮಾಡ್ತಾ ಇರುವಂಥ ಕೂಡ ಹೊಸ ಅವಕಾಶಗಳು ಸಿಗುವಂಥದ್ದು. ಈ ಮೂಲಕವಾಗಿ ಒಳ್ಳೆಯ ಒಂದು ಪ್ರಯತ್ನವನ್ನು ಪಡೋದ್ರಿಂದಾಗಿ ಉತ್ತಮ ಒಂದು ಅವಶ್ಯಕವಾದಂತಹ ಯಶಸ್ಸನ್ನು ಖಂಡಿತವಾಗಿ ಪಡ್ಕೊಳ್ತೀರಿ. ಇನ್ನು ಮುಂದುವರೆದು ನಾವು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಲಯದಲ್ಲಿ ಲಾಭಗಳನ್ನು ಪಡ್ಕೊಳ್ಳುವಂಥದ್ದು, ಹಾಗೆಯೇ ಇನ್ನು ವ್ಯಾಪಾರಸ್ಥರಿಗೆ ನೋಡಿದಾಗ ಹೆಚ್ಚಿನ ಯಶಸ್ವಿ ಪ್ರಯಾಣದಿಂದ ಸಾಧ್ಯತೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಉತ್ತಮವಾಗಿರ್ತದೆ. ವಿದ್ಯಾರ್ಥಿಗಳು ಕೂಡ ಬಹಳ ಉತ್ತಮವಾದಂತಹ ಸಮಯವನ್ನು ಅನುಭವಿಸ್ತಾರೆ. ಕುಟುಂಬ ಈ ವಿಧವಾಗಿ ಏನು ವಿದ್ಯಾರ್ಥಿಗಳ ಒಂದು ಉತ್ತಮವಾದಂತಹ ಸಮಯ, ಹಾಗೂ ಈ ಸಮಯದಲ್ಲಿ ನೀವು ಅನ್ಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ನೆರವೇರ್ತಾ ಹೋಗ್ತಿದೆ. ಏನು ಕುಟುಂಬದ ಪರವಾಗಿ ಹೇಗಿದೆ ಕುಂಭರಾಶಿಯವರಿಗೆ ಅಂತ ನೋಡಿದಾಗ, ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯವಿರುತ್ತದೆ ಮತ್ತು ಪರಸ್ಪರ ಗೌರವವನ್ನ ಕೊಡ್ತಾರೆ. ಹಿರಿಯರಿಗೆ ಅಪಾರ ಗೌರವ ಮತ್ತು ಪ್ರಾಮುಖ್ಯತೆಯ ದೊರೆಯಲಿದ್ದು, ಅವರ ಬೆಂಬಲ ಮನೆಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಸುಲಭವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ. ಮನೆಯಲ್ಲಿ ಏನು ನಿಮ್ಮ ಒಂದು ನಿಮಗೆ ಒಂದು ಪ್ರಾಮುಖ್ಯತೆ ಅನ್ನೋದನ್ನು ದೊರೆತದೆ, ಆದರೆ ಬೆಂಬಲದಿಂದ ಮನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳೋದು ಸಾಧ್ಯ ಆಗುವುದಿಲ್ಲ. ಮನೆಯ ಯುವ ಸದಸ್ಯರ ಮೊದಲಿಗಿಂತ ಹೆಚ್ಚು ಜವಾಬ್ದಾರಿಯುತವಾಗಿ ಕಾಣ್ತಾರೆ. ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಈ ಒಂದು ಅವಶ್ಯಕವಾಗಿರುವಂತಹ ಒಂದು ಕೆಲಸಗಳನ್ನು ಮಾಡುವಂಥದ್ರಲ್ಲಿ ಬಹಳ ಗಮನವನ್ನು ಹರಿಸಬೇಕಾಗುತ್ತೆ. ಅದೇ ವಿಧವಾಗಿ ಮುಂದೆ ಬರೆದು ನಾವು ನೋಡಿದಾಗ, ಪ್ರೀತಿ ಸಂಬಂಧದಲ್ಲಿ ಹೇಗಿರುವಂತೆ ಅಂತ ನೋಡಿದಾಗ, ನೀವು ನಿಮ್ಮ ಗೆಳತಿಯೊಂದಿಗೆ ಹೆಚ್ಚಿನ ಆತ್ಮೀಯವಾಗಿರ್ತೀರಿ. ನಿಮ್ಮಿಬ್ಬರ ನಡುವೆ ಪ್ರಾಮಾಣಿಕತೆ ಅನ್ನೋದು ಬೆಳೀತಾ ಹೋಗ್ತದೆ. ನಿಮ್ಮ ಗೆಳೆಯನ ಒಂದು ಮುಂದೆ ನೀವು ಭಾವನೆಗಳನ್ನು ತೆಗೆದಿಡಿಯಲು ಪ್ರಯತ್ನಿಸ್ತೀರಿ. ಅವಳೊಂದಿಗೆ ನೀವು ಹ್ಯಾಪಿಯಾಗಿ ನಿಮ್ಮ ಭಾವನೆಗಳನ್ನು ಅವು ಒಂದು ಹಂಚ್ಕೊಳ್ಳುವಂಥದ್ದು ಆಗ್ತಾ ಹೋಗ್ತದೆ. ಪಾರ್ಟಿಗಳಿಗೆ ಮಾಡುವಂಥದ್ದು ಅಥವಾ ವಿಹಾರ ಹೋಗುವಂಥದ್ದು ಈ ಮೂಲಕವಾಗಿ ಕಂಡು ಬರ್ತದೆ. ಆ ರೀತಿಯ ಅವಕಾಶಗಳು ನಿಮಗೆ ಪ್ರಾಪ್ತವಾಗುತ್ತೆ, ಯಾರು ಈ ಪ್ರೀತಿಯ ಜೀವನದಲ್ಲಿ ಇರುವಂತಹವ್ರಿಗೆ. ಹಾಗೆ ನೀನು ವಿವಾಹಿತರಿಗೆ ಹೇಗಿದೆ ಅಂತ ಒಂದು ನಾನು ನೋಡೋದಾದ್ರೆ, ವಿವಾಹಿತರಿಗೆ ಸಮಸ್ಯೆಗಳು ಉಂಟಾಗಬಹುದು ಕುಂಭರಾಶಿಯಲ್ಲಿ ಇರುವಂತಹವ್ರಿಗೆ. ಇಬ್ಬರ ನಡುವೆ ಪ್ರೀತಿ ಕಡಿಮೆಯಾಗಿ ಹುಳುಕು ಆಗುವಂತಹ ಸಾಧ್ಯತೆಗಳು, ಅಂದ್ರೆ ಏನಾದರೂ ಮನಸ್ಸಿನಲ್ಲಿ ಒಂದು ಹುಳುಕಿದ್ದು ಅದೇ ನಿಮ್ಗೆ ಕಾಡ್ತಾ ಇರುತ್ತದ್ದು. ಪ್ರೀತಿ ಅನ್ನೋದು ಕಡಿಮೆ ಇದ್ದು ಸಂಬಂಧಗಳಲ್ಲಿ ಸ್ವಲ್ಪ ಹುಳುಕನ್ನು ನೀವು ಹುಡುಕ್ಲಿಕ್ಕೆ ಆರಂಭಿಸ್ತೀರಿ. ಹಾಗಾಗಿ ಅದನ್ನು ನೀವು ಬಿಟ್ಟು ಮುಂದುವರೆದೇ ಚೆನ್ನಾಗಿ ಇರುವಂಥದ್ದು ಕಾಣ್ತಾ ಇದೆ. ಹಾಗೆಯೇ ಈ ನೀವು ಕೆಲಸ ಮಾಡುವಂಥ ಸಮಯದಲ್ಲಿ, ಇನ್ನು ಆರ್ಥಿಕ ಭಾಗವಾಗಿ ನೋಡಿದಾಗ, ಕೆಲಸ ಮಾಡುವಂತಹದ್ದು ಸಮಯ ಅನ್ನೋದು ತೆಗೆದುಕೊಳ್ತದೆ. ಹೆಂಡತಿಯೊಂದಿಗೆ ಸಮಯವನ್ನು ಕಳೆಯುವುದು ಮುಖ್ಯವಾಗಿರ್ತದೆ ಈ ಒಂದು ಸಂದರ್ಭದಲ್ಲಿ. ಈ ಸಮಯದಲ್ಲಿ ನೀವು ನಿಮ್ಮ ಹಳೆಯ ಸಾಲಗಳನ್ನು ಕೂಡ ಮರುಪಾವತಿ ಮಾಡಲು ಸಾಧ್ಯವಾಗ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವವರಿಗೂ ಕೂಡ ಇದು ಉತ್ತಮ ಸಮಯ. ಈ ಅವಧಿಯಲ್ಲಿ ನೀವು ಸೂರ್ಯನ ಕಿರಣಗಳಿಂದ ದೂರ ಇರಬೇಕು, ದೂರ ಪ್ರಯಾಣದ ಬಗ್ಗೆ ಎಚ್ಚರದಿಂದ ಇರಿ. ಸ್ನೇಹಿತರಿಗೆ ಸ್ವಲ್ಪ ಸಮಯ ಕಳೆಯಲು ಮತ್ತು ನಿಮ್ಮ ನೆಚ್ಚಿನ ಸ್ಥಳಕ್ಕೆ ಹೋಗಲು ಈ ವಿಧವಾಗಿ ನಾವು ನಿಮಗೆ ಸಲಹೆಯನ್ನು ನೀಡಲಾಗ್ತದೆ. ಈ ಮೂಲಕವಾಗಿ ಈ ಒಂದು
ಏನು ಕುಂಭರಾಶಿಯಲ್ಲಿರುವಂಥವ್ರಿಗೆ ಈ ಮೂಲಕವಾಗಿ ಮೇ ತಿಂಗಳ ಮಾಸ ಬಹುಶಃ ಕುಂಭರಾಶಿಯವರಿಗೆ ಈ ವಿಧವಾಗಿತ್ತು. ಇನ್ನು ಏನು ಮಾಡಬಹುದು ಪರಿಹಾರ ಅಂತ ನೋಡಿದಾಗ, ಶನಿದೇವರ ದೇವಸ್ಥಾನದಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚೋದರಿಂದಾಗಿ ಪ್ರತಿ ಶನಿವಾರವೂ ಕೂಡ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ. ಸ್ವಲ್ಪ ಇನ್ನು ಮುಂದೆ ನಿಮಗೆ ವ್ಯತಿರಿಕ್ತವಾದಂತಹ ಫಲಗಳು ಪ್ರಾಪ್ತವಾಗಬಹುದು ಕುಂಭರಾಶಿಯವರಿಗೆ. ಹೆಚ್ಚು ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಈಗ ಸಾಡೆ ಸಾತು ನಿಮಗೆ ಮಧ್ಯಮ ಪ್ರಮಾಣದಲ್ಲಿ ಬಂದಿದೆ, ಹಾಗೂ ನಿಮ್ಮ ಜನ್ಮದಲ್ಲಿ ಶನಿ ಇರೋದರಿಂದಾಗಿ ಸ್ವಲ್ಪ ನಿಮಗೆ ಆ ಕಾರ್ಯಗಳೆಲ್ಲವೂ ನಿಧಾನವಾಗ್ತವೆ. ಯಾವುದೋ ಒಂದು ಕಾರ್ಯಗಳು ಆಗ್ತಾ ಇಲ್ಲ, ಏನೋ ಒಂದು ಮನಸ್ಸಲ್ಲಿ ಅನ್ಕೊಂತೀವಿ ಏನೋ ಆಗ್ತಾ ಇಲ್ಲ ಅನ್ನೋದು ನಿಮ್ಗೆ ಇರದಂಥ ಬಾಧೆಗಳನ್ನು ಒಳಗೊಡಿಸ್ತಾನೆ ಈ ಒಂದು ಶನಿ ಮಹಾತ್ಮ. ಹಾಗಾಗಿ ಸ್ವಲ್ಪ ಭಯಪಡುವಂಥ ಅವಶ್ಯಕತೆ ಇಲ್ಲ. ಶನಿ ಜಪವನ್ನು ಮಾಡುವಂಥದ್ದು, ಪ್ರತಿ ಶನಿವಾರವೂ ಕೂಡ ಶಿವನ ಒಂದು ಆಲಯ ಹಾಗೂ ಶನಿಮಾತ್ಮನ ಆಲಯಕ್ಕೆ ಹೋಗಿ ಶನಿ ಮಹಾತ್ಮನ ದರ್ಶನವನ್ನು ಪಡ್ಕೊಂಡು ಮೊದಲನೇ ಆರತಿಯನ್ನು ಪಡ್ಕೊಳ್ಳುವಂಥದ್ದು, ಹಾಗೇನೆ ಅದರ ಜೊತೆಗೆ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದಾಗಿ ಶನಿ ಮಹಾತ್ಮನ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದಾಗಿ ಬಹಳ ಉತ್ತಮವಾಗಿ ನಿಮ್ಮ ಜೀವನವೂ ಕೂಡ ಹಾಯಾಗಿ ಸಾಗ್ತಾ ಹೋಗ್ತದೆ, ತೊಂದರೆಯನ್ನೂ ಇಲ್ಲ. ಕುಂಭರಾಶಿಯವರಿಗೆ ಈ ವಿಧವಾಗಿ ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದಿತ್ತು. ನೀವು ಕೂಡ ನಿಮ್ಮ ರಾಶಿದಂತ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯನ ತಿಳ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ನಿಮ್ಮ ರಾಶಿಗಳ ಅನುಗುಣವಾಗಿ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.